ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ವತಿಯಿಂದ ದಿನಾಂಕ 29/11/2024 ಉಚಿತ ಹೃದಯ ತಪಾಸಣೆ ಶಿಬಿರ. ಚಿಂತಾಮಣಿ ನಗರದ ಕೇರ್ ಬಡಾವಣೆ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ 2024 ನವೆಂಬರ್ 29 ಶುಕ್ರವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಎಸ್ ಜೆ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ, ರಕ್ತದೊತ್ತಡ, ಏಕೋ ಸ್ಕ್ರೀನಿಂಗ್, ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ, ಎಚ್ ಬಿ ಎ 1 ಸಿ ಮತ್ತು ಎರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ. ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್, ಕನ್ಸಲ್ಟೆಂಟ್ ಫಿಸಿಷಿಯನ್ಗಳಾದ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ, ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಕಿರಣ್ ಕುಮಾರ್ ಭಾಗವಹಿಸಲಿದ್ದಾರೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7 3 4 9 6 5 0 0 7 1 ಮತ್ತು 7 2 5 9 1 6 1 3 2 9 ಸಂಪರ್ಕಿಸುವುದು. ಎರಡು ದಿನಗಳ ಕಾಲ ಚಿಂತಾಮಣಿ ನಗರದಲ್ಲಿ ವಿದ್ಯುತ್ ವ್ಯತ್ಯಯ. ದಿನಾಂಕ 23/11/2024 ಶನಿವಾರ ಮತ್ತು ದಿನಾಂಕ 24/11/2024 ಭಾನುವಾರದಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ 66/11 kV ಉಪಕೇಂದ್ರದಿಂದ ತಡಗವಾರ ಚಿಂತಾಮಣಿಯ 66 kV ಹಾಲಿ ಇರುವ ಕೈಯೋಟ್ನ ವಾಹಕದಿಂದ ಡೇಕ್ ವಾಹಕವಾಗಿ ಬದಲಾಯಿಸುವ ಕಾಮಗಾರಿಯನ್ನು ಬೃಹತ್ ಕಾಮಗಾರಿ ವಿಭಾಗ ಕೋಲಾರವರು ಕೈಗೆತ್ತಿಕೊಳ್ಳುತ್ತಿರುವುದರಿಂದ ಚಿಂತಾಮಣಿ 66/11 kV ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ F8 Local 1 ಫೀಡರ್ ಮತ್ತು F10 ಪ್ರಭಾಕರ್ ಬಡಾವಣೆ ಫೀಡರ್, F13 ಸಪ್ತಗಿರಿ ಫೀಡರ್ ಮತ್ತು F17 ರಾಮಮಂದಿರ ಫೀಡರ್ಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ. F8 Local 1 ಫೀಡರ್ನ ಸೋನ್ಶೆಟ್ಟಳ್ಳಿ, ಕೋಲಾರ ರಸ್ತೆ, ಚೌಡರೆಡ್ಡಿ ಪಾಳ್ಯ, ಗದ್ವಾಲ್ಪೇಟೆ, ಇಡ್ಲಿಪಾಳ್ಯ, ಟಿಪ್ಪು ನಗರ, ಅಜಾಚೌಕ, ದೊಡ್ಡಪೇಟೆ, ಅಗ್ರಹಾರ, ಹಳೇಪೇಟೆ, ಪೂಲ್ಪೇಟೆ, ಜೆ ಜೆ ಕಾಲೋನಿ, ಬುಕ್ಕನಹಳ್ಳಿ ರಸ್ತೆ, ವಿನೋಬಾ ಕಾಲೋನಿ, ಪ್ರೇಮ್ನಗರ್, F10 ಪ್ರಭಾಕರ್ ಬಡಾವಣೆ ಫೀಡರ್ನ ಅಂಜನಿ ಬಡಾವಣೆ, ಫಿಲ್ಟರ್ ಬಡಾವಣೆ, ಅಶ್ವಿನಿ ಬಡಾವಣೆ, ಡೆಕ್ಕನ್ ಆಸ್ಪತ್ರೆ ರಸ್ತೆ, ಬೆಂಗಳೂರು ರಸ್ತೆ, ಅಂಜನಿ ಟಾಕೀಸ್ ಏರಿಯಾ, ಪ್ರಭಾಕರ್ ಬಡಾವಣೆ, ರಾಜೀವ್ ನಗರ ಬಡಾವಣೆ, ವೆಣ್ಗೀರ್ ಕೋಟೆ, ಆಶ್ರಯ ಬಡಾವಣೆ, ಕೆಂಪಮ್ಮ ಬಡಾವಣೆ, ಟೀಚರ್ಸ್ ಕಾಲೋನಿ ಮತ್ತು KSRTC ಡಿಪೋ ಹಾಗೂ F13 ಸಪ್ತಗಿರಿ ಫೀಡರ್ನ ಕರೆಪಲ್ಲಿ, ಗಾಂಧಿನಗರ, APMC ಮಾರುಕಟ್ಟೆ, ವಾಯುಪುತ್ರ ನಗರ, ಬುಕ್ಕನಹಳ್ಳಿ ರಸ್ತೆ, ಚೇಳು ರಸ್ತೆ. ಇನ್ನು F17 ರಾಮಮಂದಿರ ಫೀಡರ್ನ ಸೋನ್ಶೆಟ್ಟಳ್ಳಿ ಬಡಾವಣೆ, ಕೋಲಾರ ರಸ್ತೆ, ಚೌಡರೆಡ್ಡಿ ಪಾಳ್ಯ, ಭೋವಿ ಕಾಲೋನಿ, ಪ್ರೇಮ್ನಗರ್, NR ಬಡಾವಣೆ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು, ಗ್ರಾಹಕರು ಸಹಕರಿಸಬೇಕೆಂದು ಬೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ನಗರ ವಿಭಾಗದ DG ಶಂಕರ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ.